ಹೈದರಾಬಾದ್ ಮೆಟ್ರೋ ಇಂಡಿಯಾ ಒಳಗೆ ಥರ್ಡ್ ಲಾರ್ಜೆಸ್ಟ್. ಸೊ ಶನಿವಾರ ಬಂದರೂ ಕಂಡಾಪಟ್ಟಿ ಗದ್ದ ಐತಿ ನೋಡ್ಬೋದು, ಯಾಕಂದ್ರೆ ಮೋಸ್ಟ್ ಆಫ್ ದ ಸ್ಟಾರ್ಟ್ಅಪ್ ಕಂಪ್ನಿ ಹೈದರಾಬಾದ್ ಒಳಗೆ ಶನಿವಾರನೂ ವರ್ಕಿಂಗ್ ಡೇ ಇರ್ತಾರೆ. ಸೊ ಅದರಿಂದ ಸ್ಯಾಟರ್ಡೇನೂ ಕಂಡಾಪಟ್ಟೆ ಜಾಸ್ತಿ ಇರ್ತೈತಿ, ಕಂಡಾಪಟ್ಟೆ ಟ್ರಾಫಿಕ್ ಇರ್ತೈತಿ ಹೈದರಾಬಾದ್ ಒಳಗೆ, ಮತ್ತು ಕಾಮನ್ ಬೆಂಗಳೂರು ಒಳಗೆ ಇದಕ್ಕಿಂತ ಜಾಸ್ತಿ ಟ್ರಾಫಿಕ್ ಇರ್ತೈತಿ ಹೈದರಾಬಾದ್ ಕಂಪೇರ್ ಮಾಡಿದ್ರೆ. ಇದು ವಾಪಸ್ ನಾಗೋಲಿಯಿಂದ ಹೆಟೆ ಸಿಟಿಗೆ ಹೋಗಬೇಕು, ಯಾಕಪ್ಪ ಅಂದರೆ ನಂದು ಡೆಸ್ಟಿನೇಷನ್ ಎಲ್ಲ ಇರೋದು ಸರ್ ಹೈಟೆಕ್ ಸಿಟಿಯಿಂದ 2 ಕಿಲೋಮೀಟರ್ ನನ್ನ ಪಿ ಜಿ ಅಲ್ಲೇ ಇರುತ್ತೆ. ಕಂಡಾಪಟ್ಟೆ ಕೆಲಸ ಇತ್ತು, ಇಲ್ಲಿ ಇಶುಕ್ ಕೂಡ ತಂದು ಮೆಟ್ರೋ ಸ್ಟೇಷನ್ ಐತಿ. ಸೊ ಇಲ್ಲೇ ಹೇಳ್ಕೊಂಡೆ ಇಸ್ ನೆಕ್ಸ್ಟ್ ಮೆಟ್ರೋ ಸಲಾಗಿ ವೇಟ್ ಮಾಡತ್ತೀನಿ. ಈ ಶನಿವಾರ ಇದ್ರೂ ಅವನು ಕಿರ್ಕಿರಿ ತಪ್ಪಿದ್ದಲ್ಲ, ಯಾವುದೇ ಇಂಡಸ್ಟ್ರಿ ಸಿಟಿ ಒಳಗೆ ಇರ್ತಾರಲ್ಲ ಬೆಂಗಳೂರು ಮತ್ತು ಹೈದರಾಬಾದು ನೋಡ್ರಿ, ಈಗ ಇನ್ನೊಂದು ಮೆಟ್ರೋ ಬರತೈತಿ. ಸೊ ಈ ಮೆಟ್ರೋ ಹೋಗ್ತೀನಿ, ಬರ್ರಿ ಬರ್ರಿ. ಇದು ಖಾಲಿ ಐತಿ ನೋಡಿ, ಗೊತ್ತಿಲ್ಲ ನೋಡ್ರಿ. ನನಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಈ ಮೆಟ್ರೋ ಒಳಗೆ, ವೀಕೆಂಡು ಈ ಥರ ರಶ್ ಇರ್ತದಂತ ನಾ ಜೀವನದಾಗೂ ಅಂದ್ಕೊಂಡಿರಲಿಲ್ಲ. ನೋಡ್ರಿ ಇಲ್ಲಿ ಸ್ಯಾಟರ್ಡೇನು ವರ್ಕಿಂಗ್ ಡೇ ಇಟ್ರೆ ಈ ಥರ ರಶ್ ಇದ್ದೇ ಇರ್ತೈತಿ ಇಲ್ಲಿ. ಇಲ್ಲೇ ಮೆಟ್ರೋ ಮ್ಯಾಪ್ ಡಿಸ್ಪ್ಲೇ ಆಗೈತೆ ನೋಡ್ರಿ. ರಾಯದುರ್ಗದಿಂದ ನಾಗಲೇವರೆಗೂ ಹೋಗ್ಬೇಕಪ್ಪ ಅಂದ್ರೆ 23 ಮೆಟ್ರೋ ಸ್ಟೇಷನ್ ದಾಟಿ ಹೋಗ್ಬೇಕು. ಸೊ ಪ್ರೆಸೆಂಟ್ NGRI ಮೆಟ್ರೋ ಸ್ಟೇಷನ್ ಒಳಗೆ ಅದೇವಿ. ಸೊ ಇನ್ನೂ 3 ಮೆಟ್ರೋ ಸ್ಟೇಷನ್ ದಾಟಿದ್ರೆ ನಾವು ನಾಗಲಿಗೆ ರೀಚ್ ಆಗ್ತೀವಿ. ಲಾಸ್ಟ್ ಸ್ಟೇಷನ್ ಇದು ನಾಗಲಿ ಮೆಟ್ರೋ ಸ್ಟೇಷನ್. ಎಲ್ಲ ಖಾಲಿ ಖಾಲಿ. ಲಾಸ್ಟ್ ಸ್ಟೇಷನ್ ನಾಗೋಲಿ ಹೆಟೆಕ್ ಸಿಟಿಯಿಂದ ಇಲ್ಲಿ ಬಂದಿನಿ 40 ಕಿಲೋಮೀಟ್ರ್, ಜಸ್ಟ್ 75 ರುಪೀಸ್. ಸೊ ಇವಾಗ ಅಲ್ಲಿ ಎಕ್ಸಿಟಲ್ಲಿ ಸ್ಕ್ಯಾನ್ ಮಾಡಬೇಕು, ಹೆಟೆಕ್ ಸಿಟಿಗೆ ವಾಪಸ್ ಹೋಗೋಕ್ಕಾಗಲ್ಲ, ಯಾಕಪ್ಪ ಅಂದ್ರೆ ವ್ಯಾಲ್ಡ್ ಆಗಲ್ಲ ಕಾರ್ಡ್, ಮತ್ತು ವಾಪಸ್ ಅಲ್ಲಿ ಎಂಟ್ರಿ ಆಗಿರ್ತಿಲ್ಲ ಹೆಟೆಕ್ ಸಿಟಿ ಒಳಗೆ. ಸೊ ಇಲ್ಲಿ ಎಕ್ಸಿಟ್ ಮಾಡ್ಕೇಸಿ ಮತ್ತೆ ಇಲ್ಲಿ ಎಂಟ್ರಿ ಮಾಡ್ಕೊಂಡ್ಕೇಸಿ ಮತ್ತೆ ಹೆಟೆಕ್ ಸಿಟಿಗೆ ಟ್ರಾವೆಲ್ ಮಾಡ್ತೀನಿ. 40 ಕಿಲೋಮೀಟ್ರ್, 75 ರುಪೀಸ್. ಹೈದರಾಬಾದ್ ಮೆಟ್ರೋ ಇಂಡಿಯಾ ಒಳಗೆ ಥರ್ಡ್ ಲಾರ್ಜೆಸ್ಟ್. ಸೊ ಶನಿವಾರ ಬಂದರೂ ಕಂಡಾಪಟ್ಟೆ ಗದ್ದೆ ಐತಿ ನೋಡ್ಬೋದು, ಯಾಕಂದ್ರೆ ಮೋಸ್ಟ್ ಆಫ್ ದ ಸ್ಟಾರ್ಟ್ಅಪ್ ಕಂಪ್ನಿ ಹೈದರಾಬಾದ್ ಒಳಗೆ ಶನಿವಾರನೂ ವರ್ಕಿಂಗ್ ಡೇ ಇರ್ತಾರೆ. ಸೊ ಅದರಿಂದ ಸ್ಯಾಟರ್ಡೇನೂ ಕಂಡಾಪಟ್ಟೆ ಜಾಸ್ತಿ ಇರ್ತೈತಿ, ಕಂಡಾಪಟ್ಟೆ ಟ್ರಾಫಿಕ್ ಇರ್ತೈತಿ ಹೈದರಾಬಾದ್ ಒಳಗೆ, ಮತ್ತು ಕಾಮನ್ ಬೆಂಗಳೂರು ಒಳಗೆ ಇದಕ್ಕಿಂತ ಜಾಸ್ತಿ ಟ್ರಾಫಿಕ್ ಇರ್ತೈತಿ ಹೈದರಾಬಾದ್ ಕಂಪೇರ್ ಮಾಡಿದ್ರೆ. ಇದು ವಾಪಸ್ ನಾಗೋಲಿಯಿಂದ ಹೆಟೆ ಸಿಟಿಗೆ ಹೋಗಬೇಕು, ಯಾಕಪ್ಪ ಅಂದರೆ ನಂದು ಡೆಸ್ಟಿನೇಷನ್ ಎಲ್ಲ ಇರೋದು ಸರ್ ಹೈಟೆಕ್ ಸಿಟಿಯಿಂದ 2 ಕಿಲೋಮೀಟರ್ ನನ್ನ ಪಿ ಜಿ ಅಲ್ಲೇ ಇರುತ್ತೆ. ವಾಪಸ್ ಕರೆಕ್ಟಾಗಿ ಸ್ಕ್ಯಾನ್ ಮಾಡ್ಕೊಂಡು ಮ್ಯಾಗ ಬಂದಿನಿ ನಾಗೋಲಿ ಮೆಟ್ರೋ ಸ್ಟೇಷನ್. ವಾಪಸ್ ಅಲ್ಲಿಗೆ ಹೋಗ್ಬೇಕೀಗ ಹೈಟೆಕ್ ಸಿಟಿಗೆ. ಸೊ ಅಲ್ಲೇ ಐತೆ ನಂದು ಡೆಸ್ಟಿನೇಷನ್, ಅಲ್ಲಿಂದ 2 ಕಿಲೋಮೀಟರ್ ನನ್ನ ಪಿ ಜಿ ಐತಿ ಜಸ್ಟ್ ಫಾರ್ ಟ್ರಾವೆಲ್ ಆಗ. ಇಲ್ಲಿ ಅಲ್ಲಿಂದ ಇಲ್ಲಿ ಬಂದಿದ್ದೆ 40 ಕಿಲೋಮೀಟರ್, ವಾಪಸ್ ಈಗ ಅಲ್ಲೇ ಹೋಗ್ತೀನಿ. ಫುಲ್ ಖಾಲಿ ಖಾಲಿ ಐತೆ ನೋಡ್ರಿ ಮೆಟ್ರೋ ಈಗ, ಯಾಕಂದ್ರೆ ಇದೇ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಒಳಗಡೆ ಡ್ರೈವರ್ ಇರ್ತಾನೆ, ಒಂದು ಡಿಸ್ಟರ್ಬ್ ಮಾಡೋದು ಬೇಡ ಸುಮ್ಮನೆ ಕಿರಿಕಿರಿ. ನೆಕ್ಸ್ಟ್ ಸ್ಟೇಷನ್ ಇಂದ ಇರ್ಬಿ ಮುಕ್ಕರ್ಲಾ ಮುಕ್ಕರ್ತಾನೆ, ಎಲ್ಲರೂ ಬರ್ತಾರೆ ನೆಕ್ಸ್ಟ್ ಸ್ಟೇಷನ್ ಅದ.
ವಾಪಸ್ ಹೆಟೆ ಸಿಟಿಗೆ ಬಂದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ನಿಮಗೆ ಕಳಿಸ್ರಿ. ಸೊ ಇದೇ ಥರ ಒಳ್ಳೆ ಒಳ್ಳೆ ಕಂಟೆಂಟ್ ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ನೆಕ್ಸ್ಟ್ ವೀಡಿಯೋ ಸಿಗೋಣ. ಬಾಯ್ ಬಾಯ್. ಹೈದರಾಬಾದ್ ಮೆಟ್ರೋ.